ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ದೀಪಾವಳಿ ಹಬ್ಬಕ್ಕೆ ಸೂಪರ್ ಆಗಿರೋ ಈಸಿಯಾಗಿ ಮಾಡೋ ಮನೇಲಿ ಯೂಸ್ ಮಾಡ್ದಲೇ ಇರೋ ಥಿಂಗ್ಸಿಂದ ಮಾಡೋ ಒಂದು ಡಿ ಐ ವೈ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ಓಲ್ಡ್ ಬ್ಯಾಂಗಲ್ಲು ನೀವು ನೋಡ್ತಾ ಇರ್ಬೋದು ಬ್ಯಾಂಗಲ್ ಏನೂ ಆಗಿಲ್ಲ ಬಟ್ ನನಗೆ ಸೈಜ್ಗೆ ಚಿಕ್ಕದಾಗಿದೆ ಮತ್ತು ಯಾರು ಯೂಸ್ ಮಾಡೋಕ್ಕೂ ಆಗೋಲ್ಲ ಸೊ ಆ ಬ್ಯಾಂಗಲ್ಲ ನೀಟಾಗಿ ಥರ ಒಂದು ಬ್ಯಾಗು ಏನಾದರೂ ದಪ್ಪ ಬಟ್ಟೆ ತೊಗೊಂಡು ಫೋಲ್ಡ್ ಮಾಡ್ಕೊಂಡು ಅದರೊಳಗೆ ಇಟ್ಕೊಂಡು ನೀಟಾಗಿ ಅದನ್ನು ಪೀಸ್ ಪೀಸ್ ಮಾಡ್ಕೊಳ್ಳಿ ಒಂದು ರೆಕ್ಟ್ಯಾಂಗುಲರ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ನಾನು ಈ ಥರ ಸ್ಕ್ವಯರ್ದು ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಫೆವಿಕಾಲ್ ಸಹಾಯದಿಂದ ನೀವು ಪೀಸ್ ಮಾಡ್ಕೊಂಡಿರ್ತೀರಲ್ಲ ಆ ಬ್ಯಾಂಗಲ್ ಪೀಸ್ನ ನೀಟಾಗಿ ಈ ಥರ ನಿಮ್ಗೆ ಯಾವ ಶೇಪ್ ಬೇಕು ಈ ಸೈಜಸ್ ನೋಡಿಕೊಂಡು ಹೀಗೆ ಇದರಲ್ಲೇನು ಕಟ್ ಅಂಡ್ ರೂಲ್ ಇಲ್ಲ ಹೀಗೆ ಸ್ಟಿಕ್ ಮಾಡಬೇಕು ಅಂತ ನಿಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಡಿಸೈನ್ ಈ ಥರ ಕ್ರಿಯೇಟ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ ನೋಡಿ ಅದೊಂದು ಸ್ವಲ್ಪ ನಾನು ಮಾಡ್ತಾಯಿದ್ದು ಇದ್ದಿದ್ದು ಒಂದು ಶೇಪ್ ಬರ್ತಾ ಇದೆ ಸೊ ದಟ್ ಸೈಜ್ ನೋಡಿಕೊಂಡು ಚಿಕ್ಕದು ದೊಡ್ಡದು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಹೋದರೆ ಈ ಥರ ಆಗಿರೋ ಡಿಸೈನರ್ ಪೀಸು ರೆಡಿ ಆಗುತ್ತೆ ಇದೊಂದು ಮಾಡಿಕೊಂಡ್ರೆ ಮಲ್ಟಿಪರ್ಪಸಾಗಿ ಆಗಿ ಯೂಸ್ ಮಾಡ್ಬೋದು ನೀವು ಇದನ್ನು ಹಬ್ಬಕ್ಕೆ ಹಬ್ಬಕ್ಕಾದರೂ ಯೂಸ್ ಮಾಡ್ಬೋದು ಹಬ್ಬ ಆದಮೇಲೂ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಗೋಲ್ಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಬ್ಬ ಅಂದರೆ ಚಿನ ಎಲ್ಲ ಅಲ್ವಾ ಸೊ ಆ ಗ್ಲಿಟರು ದೀಪಾವಳಿ ಲೈಟಿಂಗ್ಸು ಅದೇ ಮೈಂಡಲ್ಲಿ ಇಟ್ಕೊಂಡು ಗೋಲ್ಡ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಈ ಥರ ನೀಟಾಗಿ ಫೆವಿಕಾಲ್ ಹಾಕಿ ಸ್ಟಿಕ್ ಮಾಡಿಕೊಂಡು ಸೈಡಲ್ಲಿ ಎಡ್ಜಿಗೆ ಬಾಲ್ ಚೈನ್ ಬರುತ್ತಲ್ಲ ಬಾಲ್ ಚೈನ್ ಆದರೂ ಹಾಕೋಬೋದು ಇಲ್ಲ ಪರ್ಲು ಹಾಕೋಬೋದು ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ನಂಗೆ ಗೋಲ್ಡೇ ಇರಬೇಕಾಗಿತ್ತು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದರಿಂದ ಬಾಲ್ ಚೈನ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬೇರೆ ಕಲರು ಹಾಕೋಬೋದು ನಿಮಗೆ ಇಷ್ಟ ಬಂದಂಗೆ ನೀವು ಕ್ರಿಯೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು ಆಮೇಲೆ ಮತ್ತೊಂದು ಡಿ ಐ ವೈ ಇದು ಅದ್ರ ಜೊತೆಗೆ ಮಾಡೋವಂಥದ್ದು ನಾನು ಇದು ಅಷ್ಟೇ ಚಿಕ್ಕದಾಗಿತ್ತು ಬಳೆ ನೀವು ನೋಡ್ತಾ ಇರ್ಬೋದು ಸೈಜು ಸೊ ಆ ಬಳೆನ ನೀಟಾಗಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಬಳೆ ಕ್ರ್ಯಾಕ್ ಆಗಿರಲಿಲ್ಲ ಏನೂ ಆಗಿರಲಿಲ್ಲ ಅದು ಸೈಜ್ ಹೇಗಿತ್ತೋ ಹೇಗೆ ಡಿಸೈನ್ ಇತ್ತೋ ಹಾಗೇ ದೊಡ್ಡದು ಚಿಕ್ಕದು ನೀಟಾಗಿ ಸೆಟ್ ಮಾಡಿಕೊಂಡು ಕೆಳಗಡೆ ಬೇಸಿಗೆ ಸ್ವಲ್ಪ ದಪ್ಪ ಬಳೆ ಹಾಕಿ ಮಧ್ಯದಲ್ಲಿ ಸಣ್ಣ ಸಣ್ಣ ಬಳೆ ಹಾಕಿ ನೀಟಾಗಿ ಈ ಥರ ಆ ಒಂದಕ್ಕೆ ಒಂದು ಸ್ಟಿಕ್ ಮಾಡ್ತಾ ಇದ್ದೀನಿ ಸೊ ದಟ್ ಆ ಕಡೆ ಈ ಕಡೆ ಅದು ಮಿಸ್ಪ್ಲೇಸ್ ಆಗದಲ್ಲೇ ಇರಲಿ ಹೇಳ್ಬಿಟ್ಟು ನೀಟಾಗಿ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ ಫೆವಿಕಾಲೇ ಸಾಕಾಗುತ್ತೆ ಬೇರೆ ಏನು ಗ್ಲೂ ಬೇಕಾಗೋದಿಲ್ಲ ಅದು ಏನೇ ಆದರೂ ಗ್ಲಾಸ್ ಪೀಸ್ ಅಲ್ವಾ ಸೊ ಬೇಗ ಸ್ಟಿಕ್ಕಾಗುತ್ತೆ ಅದಕ್ಕೇನು ಬೇರೆ ಯಾವುದೇ ಗ್ಲೂ ಬೇಕಾಗಿಲ್ಲ ಸೊ ಈ ಥರ ನೀಟಾಗಿ ಸ್ಟಿಕ್ ಮಾಡಿಕೊಂಡು ನೀಟಾಗಿ ಒಂದು ಹೈಟು ಸೊಟ್ಟ ಪಟ್ಟ ನೀಟಾಗಿ ಈ ಥರ ಸೆಟ್ ಮಾಡಿಕೊಂಡು ಡ್ರೈ ಬಿಡಿ ಅದು ಹಾರ್ಡ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಡ್ರೈ ಆಗುತ್ತೆ ಹದಿನೈದು ನಿಮಿಷವೂ ಬೇಕಾಗೋದಿಲ್ಲ ನೋಡಿ ಇದು ಡ್ರೈ ಆಗಕ್ಕೆ ಇಟ್ಟಿದ್ದೆ ಡ್ರೈ ಆಗಿದೆ ಇದನ್ನು ಯೂಸ್ ಮಾಡಿಕೊಂಡು ನಾನು ಹಬ್ಬಕ್ಕೆ ಏನು ಮಾಡ್ತೀನಿ ನೀವು ಏನು ಮಾಡ್ಬೋದು ಅಂತ ನೋಡಿ ಇವಾಗ ಇದನ್ನು ನೀಟಾಗಿ ಈ ಥರ ಕೋಸ್ಟರ್ ಥರ ರೆಡಿಯಾಗಿದೆ ಇದಿವಾಗ ನೀವು ನೋಡ್ತಾ ಇರ್ಬೋದು ಆಗಿರೋ ಕೋಸ್ಟರ್ ಥರ ರೆಡಿಯಾಗಿದೆ ಇಲ್ಲ ಕ್ಯಾಂಡಲ್ ಸ್ಟ್ಯಾಂಡ್ ಆಗಾದರೂ ನೀವು ಅದನ್ನು ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಒಂದು ಟೀ ಲೈಟ್ ಕ್ಯಾಂಡಲ್ ಇಟ್ಬಿಟ್ಟು ಈ ಥರ ಲೈಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ನೀವೊಂದು ಐದಾರೋ ನಾಲ್ಕೈದೋ ಮಾಡ್ಕೊಂಡು ಇಟ್ಕೊಂಡ್ರೆ ಹಬ್ಬದ ದಿಸೋಕ್ಕಂತೂ ತುಂಬ ಯೂಸ್ ಆಗುತ್ತೆ ಅದ್ರ ಮೇಲೆ ನೀವು ನೋಡ್ದಂಗೆ ಪಿಂಕ್ ಬ್ಯಾಂಗಲ್ನ ನಾನು ಸ್ಟಿಕ್ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಇಡ್ತಾ ಇದ್ದೀನಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಪಿಂಕು ಗೋಲ್ಡು ಮತ್ತು ಲೈಟು ಗ್ಲಾಸ್ ಎಫೆಕ್ಟ್ ಇರೋದ್ರಿಂದ ಅಂತೂ ಲೈಟಿಂಗ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೀವು ಟ್ರೈ ಮಾಡಿ ಈ ಐಡಿಯಾ ಅಂತೂ ಆಗಿದೆ ಆಮೇಲೆ ವರ್ಕು ಆಗುತ್ತೆ ನೀವು ಮಾಮೂಲಿ ಮಣ್ಣಿನ ದೀಪ ಇಟ್ಟರು ಇದರಲ್ಲಿ ಏನೂ ಆಗೋದಿಲ್ಲ ಸೊ ದಯವಿಟ್ಟು ಟ್ರೈ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವೆರಡೂ ಯೂಸ್ ಮಾಡಿಕೊಂಡು ಮತ್ತೊಂದು ನೀವು ಆರಾಮಾಗಿ ಕಾರ್ನರ್ಗು ಹಬ್ಬದ ದಿವಸ ತಪ್ಪಿದ್ರೆ ಟಿ ವಿ ಸ್ಟ್ಯಾಂಡೋ ಪಾಯಿ ಮೇಲೂ ಯಾವುದ್ರ ಮೇಲಾದರೂ ಈ ಥರ ಅರೇಂಜ್ಮೆಂಟ್ ಮಾಡ್ಕೋಬೋದು ಹಬ್ಬದ ದಿವಸ ನಾನು ಈ ಥರ ಡ್ರೈ ಫ್ಲವರ್ಸ್ ಇತ್ತು ಆ ಫ್ಲವರ್ನ ಯೂಸ್ ಮಾಡಿಕೊಂಡು ಆ ಬ್ಯಾಂಗಲ್ಗೆ ಮಧ್ಯದಲ್ಲಿಟ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲೊ ಪ್ಲೇಟೋ ಏನಾದರೂ ತೊಗೊಬೋದು ಅದ್ರ ಮಧ್ಯೆ ಆ ಬ್ಯಾಂಗಲ್ ಸೆಟಪ್ ಮಾಡಿದ್ನಲ್ಲ ಅದು ಇಟ್ಬಿಟ್ಟು ಅದಕ್ಕೆ ನೀಟಾಗಿ ಡ್ರೈ ಫ್ಲವರ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ಡ್ರೈ ಫ್ಲವರಾದ್ರು ಸ್ಟಿಕ್ ಮಾಡ್ಬೋದು ಇಲ್ಲ ನಿಮಗೆ ಅವೈಲೇಬಿಲಿಟಿ ಇದೆ ಅಂದರೆ ವರ್ಜಿನಲ್ ಫ್ಲವರ್ ಯೂಸ್ ಮಾಡ್ಬೋದು ನಾನು ಜಸ್ಟ್ ನಾನು ಶೋಯಿಂಗಿಗೆ ನಾನು ಇದೇ ಕಾನ್ಸೆಪ್ಟು ವೈಟು ಪಿಂಕು ಅದೇ ಕಾನ್ಸೆಪ್ಟ್ ಇದ್ದಿದ್ದರಿಂದ ಅದೇ ಥರನೇ ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ನೀವು ಇದು ನೋಡ್ತಾ ಇರ್ಬೋದು ಆರ್ಟಿಫಿಷಲ್ದು ಚೆಂಡುವಂದು ಹಾರ ಇತ್ತು ಗಾರ್ಲ್ಯಾಂಡು ಅದನ್ನು ಅದಕ್ಕೆ ಸುತ್ತಲೂ ಹಾಕಿದ್ದೀನಿ ಸೊ ದಟ್ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಆಗಲೇ ಹಬ್ಬ ಇವತ್ತೇ ನಮ್ಮ ಮನೇಲಿ ಅನ್ನಿಸೋ ಅಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟಾಗಿ ಬಂತು ಸೊ ನೀವು ಅಷ್ಟೇ ಒರ್ಜಿನಲ್ ಫ್ಲವರಲ್ಲಿ ಮಾಡಿದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಒಂದು ಕಾರ್ನರ್ ಸೆಟಪ್ನ ನೀವು ಹಬ್ಬದ ದಿವಸ ಮಾಡ್ಕೋಬೋದು ಕಾರ್ನರ್ ಸೆಟಪ್ ಏನೋ ಸೆಂಟರ್ ಸೆಟಪ್ ಥರನೂ ಇದನ್ನು ಮಾಡ್ಕೊಳ್ಬೋದು ನೀವು ಟ್ರೈ ಮಾಡಿ ಇದಂತೂ ಬ್ಯೂಟಿಫುಲ್ಲಾಗಿ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಬಂತು ಹಬ್ಬದ ದಿವಸ ನಾನು ಅಂದ್ಕೊಂಡಿದ್ದೀನಿ ಎರಡು ಕಡೆ ಇದೇ ಥರ ಸೇಮ್ ಕಾನ್ಸೆಪ್ಟ್ ಮಾಡೋಣ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಅನ್ನಿಸ್ತು ಆಮೇಲೆ ನಾನು ಮಾಡ್ತಾ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ ಪ್ಲೀಸ್ ಕಮೆಂಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸೊ ದಟ್ ನನ್ಗೆ ಅನ್ಸುತ್ತೆ ನೀವು ನನ್ನ ವೀಡಿಯೋ ಇಷ್ಟಪಡ್ತಾ ಮುಂದೆ ಬೇರೆ ಐಡಿಯಾಸ್ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ for your praise but is it even there to find